ಎಸ್ಸಿಪಿ ಟಿಎಸ್ಪಿ ಅನುದಾನ ದುರ್ಬಳಕೆಯಾಗಲು ಅವಕಾಶವೇ ಇಲ್ಲ, ಅದನ್ನು ಪರಿಶಿಷ್ಟ ಸಮುದಾಯ ಶ್ರೇಯೋಭಿವೃದ್ಧಿಗಾಗಿ ಬಳಕೆ ಮಾಡಿಕೊಳ್ಳಲಾಗುತ್ತಿದೆ ಎಂದು ಸಮಾಜ ಕಲ್ಯಾಣ ಸಚಿವ ಎಚ್ಸಿ ಮಹಾದೇವಪ್ಪ ತಿಳಿಸಿದ್ದಾರೆ. ಮೈಸೂರಿನಲ್ಲಿ ಇಂದು ಸುದ್ದಿಗಾರರೊಂದಿಗೆ ಅವರು ಈ ಹಿಂದೆ ಸ್ವಾಯತ್ತ ವೆಚ್ಚ ಕಲಂನ ಅವಕಾಶವನ್ನು ಬಳಸಿಕೊಂಡು 10,000 ಕೋಟಿ ರೂಪಾಯಿಗಳನ್ನು ಅನ್ಯ ಉದ್ದೇಶಗಳಿಗೆ ಬಳಕೆ ಮಾಡಲಾಗಿದೆ. ತಮ್ಮ ಸರ್ಕಾರ 7D ಕಲಂ ಅನ್ನು ತೆಗೆದುಹಾಕಿದೆ. ಇನ್ನು ಮುಂದೆ ಪರಿಶಿಷ್ಟರ ಹಣ ಆ ಸಮುದಾಯದ ಶಿಕ್ಷಣ, ಉದ್ಯೋಗ, ಸಾಮಾಜಿಕ ಬದಲಾವಣೆಗೆ ಸೀಮಿತವಾಗಿ ಬಳಕೆಯಾಗುತ್ತದೆ. ಒಂದು ವೇಳೆ ಅನುದಾನ ಉಳಿದರೆ ಅದನ್ನು ಮುಂದಿನ ವರ್ಷಕ್ಕೆ ಬಳಕೆ ಮಾಡಿಕೊಳ್ಳಲು ಅವಕಾಶವಿದೆ. ಪ್ರತಿ ಇಲಾಖೆಯು ತಮ್ಮ ವ್ಯಾಪ್ತಿಯ ಯೋಜನಾ ವೆಚ್ಚದಲ್ಲಿ ಶೇಕಡಾ 24.1%ರಷ್ಟನ್ನು ಎಸ್ಸಿಪಿ ಟಿಎಸ್ಪಿಯನ್ನಾಗಿ ನಿಗದಿ ಮಾಡಬೇಕು. ಅದರ ಬಳಕೆಯ ಅಂಕಿಅಂಶಗಳ ವರದಿಯನ್ನು ನೀಡಬೇಕಿದೆ ಎಂದು ಹೇಳಿದರು. ಪರಿಶಿಷ್ಟ ಸಮುದಾಯಗಳ ಅನುಕೂಲಕ್ಕಾಗಿ ಪಿಟಿಸಿಎಲ್ ಕಾಯ್ದೆಗೆ ತಿದ್ದುಪಡಿ ತರಲಾಗಿದೆ ಎಂದು ಹೇಳಿದರು. ಎಸ್ಟಿ 17.15 ಎಸ್ಸಿ ಇಬ್ಬರು ಸೇರಿಸಿ 24.10% ಪಾಪ್ಯುಲೇಷನ್ಗೆ ಹಣ ತೆಗೆದಿಟ್ಟು ಅದನ್ನು ಅವರ ಕಾರ್ಯಕ್ರಮಕ್ಕೆ ಬದಲಾವಣೆ ಮಾಡಬೇಕಂತ ಕಾಯ್ದೆ ಆಯಿತು. ಆ ಕಾಯ್ದೆ ಇಡೀ ದೇಶದಲ್ಲಿ ಆಂಧ್ರ ಬಿಟ್ಟರೆ ನಮ್ಮದೇ ಸೆಕೆಂಡ್ ಇಡೀ ದೇಶದಲ್ಲಿ. ಅದರ ಪ್ರಕಾರ ಈಗ ದುಡ್ಡನ್ನು ಖರ್ಚು ಮಾಡಿ 5 ವರ್ಷದಲ್ಲಿ 88,000 ಕೋಟಿ ಖರ್ಚು ಮಾಡಿದ್ವಿ. ಯಾವಾಗ ಆವುದಿನಲ್ಲಿ ಎಸ್ಸಿಪಿ ಟಿಎಸ್ಪಿ ಹಣನ ಅನ್ಯ ಉಪಯೋಗಿಗೆ ಬಳಸೋದಕ್ಕೆ ಕಾಯ್ದೆಯಲ್ಲಿ ಅವಕಾಶ ಇಲ್ಲ, ಅದನ್ನು ಮಾಡೋದಿಲ್ಲ, ಮಾಡೋಕ್ಕೆ ಸಾಧ್ಯ ಇಲ್ಲ.